ಸರ್, ನನ್ನ ಹೆಸರು ಎ.ಕೆ.ಎಂ. ಅಶ್ರಫ್. ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಮಂಜೇಶ್ವರ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ. ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಲ್ಲಿ, ಕರ್ನಾಟಕದ ಆರೋಗ್ಯ ಮಂತ್ರಿಗಳಲ್ಲಿ ಕಳಕಳಿಯಿಂದ ವಿನಮ್ರವಾದ ಒಂದು ವಿನಂತಿ ಮಾಡಲಿಕ್ಕೋಸ್ಕರ ನಾನು ಈ ವಿಡಿಯೋಲ್ಲಿ ಬರ್ತಾ ಇದ್ದೀನಿ. ಸರ್, ಜಗತ್ತಿನಾದ್ಯಂತ ನಮ್ಮ ದೇಶದಲ್ಲೂ ನಮ್ಮ ಎರಡು ಪ್ರಾಂತ್ಯಗಳಲ್ಲಿ ಕೂಡ ಕೋವಿಡ್-19 ಭಾಗವಾಗಿ ನಾವೆಲ್ಲ ಬಹಳ ಜಾಗೃತೆಯಿಂದ, ಒಗ್ಗಟ್ಟಿನಿಂದ ಭಾರತೀಯರಾಗಿ, ಕರ್ನಾಟಕದವರಾಗಿ, ಕೇರಳದವರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಕೇರಳ ಕರ್ನಾಟಕದ ಗಡಿಯವರು ಸರ್. ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ನಾವು ಆಸ್ಪತ್ರೆಗಳಿಗೆ ಬಂದು ಮಂಗಳೂರಿನ ವೈದ್ಯಕೀಯ ಕಾಲೇಜುಗಳಲ್ಲಿ 50% ಜಾಸ್ತಿ ರೋಗಿಗಳು ನಮ್ಮೂರಿನವರು. ನಮ್ಮ ಮಕ್ಕಳು ಕಲಿಯುವುದು ಮಂಗಳೂರಲ್ಲಿ. ಯಾವುದೇ ಒಂದು ಹಬ್ಬಗಳು ಬಂದರೆ ನಾವು ಖರೀದಿಗೆ ಬರುವುದು ಮಂಗಳೂರಿಗೆ. ನಮ್ಮ ಹೆಚ್ಚಿನವರು ಹೋಟೆಲ್ಗಳಿಗೆ ಬರುವುದು ಮಂಗಳೂರಿಗೆ. ಈ ಒಂದು ಕೋವಿಡ್-19 ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಳೆದ 4-5 ದಿನಗಳಿಂದ ನಮ್ಮ ಗಡಿಯಾದ ತಲಪ್ಪಾಡಿ, ತೌಡುಗೋಳಿ, ಆನೆಕಲ್ಲು, ಗಾಳಿಮುಖ, ಈ ಸುತ್ತಮುತ್ತ ಎಲ್ಲ ಗಡಿಗಳನ್ನು ಕೂಡ ಕರ್ನಾಟಕ ಸರ್ಕಾರದ ನಿರ್ದೇಶ ಪ್ರಕಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸರ್, ಏನಂತ ಹೇಳಿದ್ರೆ ಕಳೆದ 5 ದಿನಗಳಿಂದ ವಾರದಲ್ಲಿ 2 ಸಲ ಡಯಾಲಿಸಿಸ್ ಮಾಡಬೇಕಾದ ಸಣ್ಣ ಮಕ್ಕಳು, ಹೆಂಗಸರು, ಅದೇ ರೀತಿಯಲ್ಲಿ ಹಿರಿಯರು ಎಲ್ಲರೂ ಕೂಡ ವಾರದಲ್ಲಿ ಪಡೆಯುವಂತಹ ಡಯಾಲಿಸಿಸ್ ಪಡೆಯಲಾಗದೆ ಮರಣದ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕ್ಯಾನ್ಸರ್ನ ಬಹಳ ಜಾಗ್ರತೆಯಿಂದ ತೆಗೆಯಬೇಕಾದ ಕೀಮೋಥೆರಪಿ ತರ ಇರುವ ಅವರಿಗೆ ಚಿಕಿತ್ಸೆ ಲಭ್ಯವಾಗ್ತಾ ಇದೆ. ನಿನ್ನೆ 8 ತಿಂಗಳಿಂದ ಮಂಗಳೂರಿನ ಹೆರಿಗೆ ಡಾಕ್ಟರ್ಗೆ ತನ್ನ ಸಮೀಪಿಸ್ತಾ ಇದ್ದ ಒಬ್ಬ ಮಹಿಳೆ ಆಂಬ್ಯುಲೆನ್ಸ್ನಲ್ಲಿ ಅವರು ಹೆರಿಗೆ ನೋವಿನಿಂದ ಕೂಗ್ತಾ ಇದ್ರು. ತಲಪ್ಪಾಡಿ ಗಡಿಯಲ್ಲಿ ಬಂದು ಪೊಲೀಸರಲ್ಲಿ ಕಾಲಿಗೆ ಬಿದ್ದು ಅವರು ಕೂಗಿ ಹೇಳಿದ್ರು. ಅವರ ಗಂಡ ಹೇಳಿದ್ರು, ನನ್ನ ಹೆಂಡತಿ ಹೆರಿಗೆ ಆಗ್ತಾ ಇದೆ, ಒಂದು ಮಂಗಳೂರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ. ಅವರು ಯಾರು ಕೂಡ ಕನಿಕರ ತೋರ್ಲಿಲ್ಲ, ಆಂಬ್ಯುಲೆನ್ಸ್ ಅಲ್ಲೇ ಅವರ ಹೆರಿಗೆ ಆಯ್ತು ಸರ್. ಅದೇ ರೀತಿಯಲ್ಲಿ ಮೊನ್ನೆ 52 ವರ್ಷದ ಕೂಲಿ ಕಾರ್ಮಿಕನಾದ ಒಬ್ಬ ವ್ಯಕ್ತಿ ಹೃದ್ರೋಗ, ಮಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಗಡಿಯಲ್ಲಿ ಬಿಡ್ಲಿಲ್ಲ, ಹಿಂತಿರುಗಿ ಕಾಸರಗೋಡಿಗೆ ಹೋಗುವುದರ ಎಡೆಯಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಏರಿಹೋದ್ರು ಸರ್. ಈಗಲೂ ಕೂಡ ನಮ್ಮಂತವರಿಗೆ ಎಲ್ಲರೂ ಕರೆ ಮಾಡಿ ಕೇಳೋ ಮಾತಂತ ಹೇಳಿದ್ರೆ, ಡಯಾಲಿಸಿಸ್ಗೆ ಮಂಗಳೂರಿನ ವೈದ್ಯಕೀಯ ಕಾಲೇಜುಗಳಿಗೆ ಹೋಗ್ಬೇಕಾದವರಿಗೆ ಅವಕಾಶ ಇಲ್ಲ ಸರ್. ನಮ್ಮವರಿಗೆ ಮದ್ದು ಸಿಗ್ತಾ ಇಲ್ಲ ಸರ್. ಗಾಳಿಮುಖದಲ್ಲಿ ಸುಳ್ಳಕ್ಕೆ ಹೋಗೋ ದಾರಿಯಲ್ಲಿ ಇಡೀ ನಮ್ಮ ದೇಶವೇ ನಿಬ್ಬರಗಾಗುವ ರೀತಿಯಲ್ಲಿ ಕೇರಳದವರು ಬರಬಾರದು ಎಂಬ ಕಾರಣದಿಂದ ದೊಡ್ಡ ಒಂದು ಮಣ್ಣಿನ ಗೋಡೆಯನ್ನೇ ಕಟ್ಟಿದ್ದಾರೆ ಸರ್. ನಿಮ್ ಗಮನಕ್ಕೆ ಬಂದಿರಬಹುದು ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್. ಮಂಗಳೂರಿನ ಶಿಕ್ಷಣ ವಲಯಕ್ಕೆ, ಆಸ್ಪತ್ರೆಗಳಿಗೆ, ವೈದ್ಯಕೀಯ ಕಾಲೇಜುಗಳಿಗೆ ಎಲ್ಲ ಕೂಡ ಮಂಗಳೂರು ಅಂತ ಹೇಳಿದ್ರೆ ನಮ್ ಜೀವ ಸರ್. ನಮ್ಗೆ ಕೇರಳ ಕರ್ನಾಟಕದ ಗಡಿಯಾದ ಮಂಗಳೂರು ಮತ್ತು ಕಾಸರಗೋಡು ಅಂತ ಹೇಳಿದ್ರೆ ನಾವು ಬಹಳ ಒಂದು ಆತ್ಮೀಯತೆಯ ಎರಡು ಗಡಿ ಪ್ರದೇಶಗಳು ಸರ್. ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮವರಿಗೆ ಡಯಾಲಿಸಿಸ್ಗೆ, ಮದ್ದಿಗೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮನ್ನು ಭೇಟಿಯಾಗಿದ್ದಾರೆ ಅಂತ ನಮ್ಮಲ್ಲಿ ಹೇಳಿದ್ರು. ನಮ್ಮ ಕಲೆಕ್ಟರ್ ನಿಮ್ ಕಲೆಕ್ಟರ್ ಜೊತೆ ಮಾತಾಡಿದ್ದಾರೆ, ನಮ್ಮ ಚೀಫ್ ಸೆಕ್ರೆಟರಿ ನಿಮ್ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದಾರೆ. ಆದ್ರೆ 5 ದಿನಗಳಿಂದ ಗಡಿಗೆ ಬಂದು ಕಣ್ಣೀರಿನಿಂದ ಡಯಾಲಿಸಿಸ್ ರೋಗಿಗಳು ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಹೆರಿಗೆ ಆಗದವರು ಸಂಕಷ್ಟದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಮಂಗಳೂರು ಮತ್ತು ಕಾಸರಗೋಡು ನೋಡಿದ್ರೆ ನಮ್ಗೆ ಅಷ್ಟೊಂದು ಸೌಕರ್ಯ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾವು ಮತ್ತೆ ಕಣ್ಣೂರಿಗೂ ಕಲ್ಲಿಕೋಟೆಗೆ ಹೋದ್ರೂ ಕೂಡ ಮಂಗಳೂರಿನಷ್ಟು ಸೌಕರ್ಯ ನಮ್ಗೆ ಸಿಗ್ತಾ ಇಲ್ಲ. ಬಹಳ ಕಳಕಳಿಯಿಂದ ವಿನಂತಿ ಅಂತ ಹೇಳಿದ್ರೆ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಒಟ್ಟಾಗಿ ಸೇರಿ ಈ ಗಡಿಯಲ್ಲಿ ಡಯಾಲಿಸಿಸ್ಗೆ ಹೋಗುವ ರೋಗಿಗಳಿಗೆ, ಕ್ಯಾನ್ಸರ್ ರೋಗಿಗಳಿಗೆ ಅನುವು ಮಾಡಿಕೊಡ್ಬೇಕಂತ ಬಹಳ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀನಿ ಸರ್. ಈ ಒಂದು ಗಡಿನಾಡಿನ ಕನ್ನಡಿಗನಾಗಿ ಈ ದೇಶದ ಕನ್ನಡ ಪ್ರಾಂತ್ಯವಾದ ಆತ್ಮೀಯ ಮುಖ್ಯಮಂತ್ರಿಗಳನ್ನು ಇದನ್ನು ಗಮನಕ್ಕೆ ತೆಗೆದು ಆದಷ್ಟು ಬೇಗ ಈ ಗಡಿಯಲ್ಲಿ ರೋಗಿಗಳಿಗೆ ಮಾತ್ರ ಸಾಕು ಸರ್, ನಾವು ಬಟ್ಟೆ ಖರೀದಿಗೆ ಬರ್ತಾ ಇಲ್ಲ, ಹೋಟೆಲ್ಗೆ ಬರ್ತಾ ಇಲ್ಲ,
ನಮ್ಮ ದೇಶ ಸಂಪೂರ್ಣವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪ್ರಾಂತ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಜೊತೆಯಾಗಿ ಈ ಯುದ್ಧದಲ್ಲಿ 21 ದಿವಸದಲ್ಲಿ ಒಟ್ಟಾಗಿ ಗೆದ್ದೇ ಗೆಲ್ತೇವೆ ಸರ್. ನಮ್ಮ ದೇಶ ಈ ಒಂದು ಪರಿಸ್ಥಿತಿಯಲ್ಲಿ COVID-19 ಇಲ್ಲಿ ಕ್ಯಾನ್ಸರ್ಗೆ ಮದ್ದು ಸಿಗದೆ, ಡಯಾಲಿಸಿಸ್ ಸಿಗದೆ ಯಾರಾದರೂ ಒಬ್ರು ತೀರಿ ಹೋದ್ರು ಅಂತ ನನ್ನ ಮಾತಲ್ಲಿ ಹೇಳಿದೆ. ಇನ್ನಷ್ಟು ಮಂದಿ ತೀರಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡದೆ ನಮಗೆ ಒಂದು ಗಡಿಯನ್ನು ತೆರೆಯುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಬಹಳ ವಿನಮ್ರವಾಗಿ ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತಾ ಇದ್ದೀನಿ ಸರ್.